नमस्ते वीक्षकरे, नानु इवत्तिन वीडियो दल्ली हत्तिर 21 दिन 22 दिन के 1 लक्ष संपादने माडिदन्न निमगे तिळिसिकोडुत्तीनि। अदु ई 6 बुक 6 ರಿಂದ 7 बुक इडकोंडु नानु 1 लक्ष खंडितवागलू नानु संपादने माडिदिनि। इदु यावुदे सुळ्ळल्ल, ई वीडियोन पूर्तियागि नोडिद्रे निमगे खंडितवागलू अर्थ आगुत्ते। दयविट्टु नीवु सह 1 लक्ष अल्ल 2 लक्ष नीवु 15 दिवस 20 दिवसदल्लि नीवु ಹಣ ಮಾಡಬಹುದು। ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ನಾನು ಯಾವ ತರ ದುಡ್ಡು ಮಾಡಿದೆ ಈ ಲಾಕ್ ಡೌನ್ ಸಮಯದಲ್ಲಿ ಅಂತ ಹೇಳ್ತೀನಿ ನಿಮಗೆ। ಮೊದಲನೆಯದಾಗಿ ಈ ತರ ಬುಕ್ಸ್ ನನ್ನ ಸ್ನೇಹಿತರೊಬ್ಬರು ನನಗೆ ಕೊಟ್ಟರು, ಇದು ಸೇಲ್ ಮಾಡು ನಿಮಗೆ ಅಂತ ನನಗೆ ಕೊಟ್ಟಿದ್ರು। ನಾನು ಏನು ಮಾಡಿದೆ, ಇದರಲ್ಲಿ ಬುಕ್ಸ್ ಎಲ್ಲ ತೋರಿಸ್ತೀನಿ ನೋಡಿ। ಇದು ಯಾವ ತರ ಬುಕ್ಸ್ ಅಂದ್ರೆ ನಿಮಗೆ ಸ್ಕೆಚ್ ಪೆನ್ ಅಲ್ಲಿ ಬರೆದುಬಿಟ್ಟು ಮತ್ತೆ ಬಟ್ಟೆನಲ್ಲಿ ಒರೆಸಿಬಿಟ್ರೆ ಎಲ್ಲಾನು ಅದು ಕ್ಲೀನ್ ಆಗುತ್ತೆ, ಮತ್ತೆ ನೀವು ಹೊಸದಾಗಿ ಬರೀಬಹುದು। ಎಲ್ಲಾ ತರದ್ದು ಬುಕ್ ಇದಾವೆ। ಮೊದಲನೆಯದಾಗಿ ನಾನು ಬುಕ್ಸ್ ಯಾವುದು ಅಂತ ಹೇಳ್ತೀನಿ ನೋಡಿ। ಇದು 4 ಲೈನ್ ಬರೀಬಹುದು, ಮತ್ತೆ ಅದನ್ನ ನೀವು ಮತ್ತೆ ಅಳಿಸಬಹುದು। ಅಲ್ಲಿ ಒಂದು ಬಟ್ಟೆ ತಗೊಂಡು ಅಳಿಸಬಹುದು ನೋಡಿ, ಡಬಲ್ ಲೈನ್ ಇದೆ। ಸೋ ಇದಾದ ಮೇಲೆ ಇನ್ನೊಂದು ಮ್ಯಾಪ್ ಬುಕ್, ಇದು ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೆ ನೋಡಿ। ಇದರಲ್ಲ ಮ್ಯಾಪ್ ಎಲ್ಲೆಲ್ಲಿ ಯಾವ ಯಾವ ಜಿಲ್ಲೆ ಎಲ್ಲಿದೆ, ಯಾವ ಯಾವ ದೇಶ ಎಲ್ಲಿದೆ ಎಲ್ಲಾನು ನಾವು ಸ್ಕೆಚ್ ಪೆನ್ ಅಲ್ಲಿ ಬರೀಬಹುದು, ತಪ್ಪಾದ್ರೆ ಅಳಿಸಬಹುದು ನೋಡಿ ಈ ತರ। ನಂತರ ಇನ್ನೊಂದು ಬುಕ್ ಇದೆ, ಇಂಗ್ಲಿಷ್ ಬುಕ್, ತುಂಬಾ ಇದಂತೂ ತುಂಬಾ ಯೂಸ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ, ಸ್ಕೆಚ್ ಪೆನ್ ಅಲ್ಲೆಲ್ಲ ಅದನ್ನೇ ಪ್ರಾಕ್ಟೀಸ್ ಮಾಡಬಹುದು ನೋಡಿ, ಬರೀಬಹುದು ಈ ತರ। ಅದು ಆಮೇಲೆ ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಈ ತರದೆಲ್ಲ ಮೇಲ್ಗಡೆ ಚಿತ್ರನ ಕೊಟ್ಟಿರ್ತಾರೆ ನೋಡಿ। ಜೆಡ್ ವರ್ಗೂ ಇದೆ ಇಂಗ್ಲಿಷ್ ಬುಕ್, ಇದು ತುಂಬಾ ಯೂಸ್ ಆಗುತ್ತೆ। ಡೈಲಿ ಒಂದು ಸಲ ಈ ಒಂದು ಫುಲ್ ಬುಕ್ನ ಬರೆದ್ರೆ ಸಾಕು, ಇನ್ನೇನು ಬೇಡ, ತುಂಬಾ ಮಕ್ಕಳಿಗೆ ಯೂಸ್ ಆಗುತ್ತೆ ನೋಡಿ। ಈ ತರ ಕಲರ್ಸ್, ಆಪಲ್ ಸ್ಕೆಚ್, ಇದು ಡ್ರಾಯಿಂಗ್ ಬುಕ್, ಈ ತರ ಎಲ್ಲ ಡ್ರಾಯಿಂಗು ಕಲರಿಂಗ್ ಮಾಡ್ಬೋದು। ಒಂದು ಬೇರೆ ಬುಕ್ ಅಲ್ಲ ಆದರೆ ಕಲರಿಂಗ್ ಮಾಡಿದ್ಮೇಲೆ ಒಂದ್ಸಲಿ ಕಲರಿಂಗ್ ಮಾಡಿದ್ರೆ ಮುಗ್ದೋಯ್ತು। ಬಟ್ ಇದರಲ್ಲಿ ನೀವು ನೋಡಿ ತುಂಬಾ ಬೇರೆ ಬೇರೆ ಡಿಫ್ರೆಂಟ್ ಇದೆ, ನೀವು ಕಲರ್ ಮಾಡಿದ್ಮೇಲೆ ಒರೆಸ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಬೇರೆ ಥರ ಕಲರ್ ಮಾಡ್ಕೋಬೋದು ನೀವು ನೋಡಿ। ಇದು ವೈಟ್ ಬುಕ್, ವೈಟು ಅಷ್ಟೇ, ನೀವು ಏನು ಬೇಕಾದ್ರೂ ಬರ್ಕೊಂಡು ನೀವು ರಬ್ ಮಾಡ್ಕೋಬೋದು ಇದನ್ನು ನೋಡಿ। ಈ ಥರ 7 ಬುಕ್ಸ್ ಇದೆ ನನ್ನ ಹತ್ರ, ಟೋಟಲ್ 7 ಆಗಿದೆ। ಇದು MRP ಬಂದು ನಿಮಗೆ 300 ರೂಪಾಯಿ ಆಗುತ್ತೆ, 300 ರೂಪಾಯಿ ಇದೆ MRP, ಒಂದು ಬುಕ್ಕಿಗೆ 300 ರೂಪಾಯಿ ಇದೆ। ಒಂದು ಬುಕ್ಕಿಂದ 100 ರುಪೀಸ್ ಬಂತು, ನೀವು ಥಿಂಕ್ ಮಾಡಿ, ಒಂದು ಬುಕ್ಕಿಂದ ನಿಮಗೆ 100 ರುಪೀಸ್ ಅಂದರೆ ಇಂಟು ನಿಮಗೆ 1000 ಹಾಕೋಣ, 1100 ಬುಕ್ಕಿನ ಸೇಲ್ ಬಂದು, ಬಟ್ ನಾನು 1000 ಬುಕ್ ಹಾಕಿದ್ರೆ ನಿಮಗೆ ಅಲ್ಲೇ ಬಂತಲ್ಲ 1 ಲಕ್ಷ, ನಿಮಗೆ 1000 ಬುಕ್ ಮಾರಬೇಕಷ್ಟೇ। ನಿಮ್ಮ ಕಾಂಟ್ಯಾಕ್ಟಲ್ಲಿ ಮಿನಿಮಮ್ ಅಂದರೂ ಒಂದು 300-500 ಆದರೂ ಮೆಂಬರ್ಸ್ ಇದ್ದೇ ಇರ್ತಾರೆ ವಾಟ್ಸಪ್ಪಲ್ಲಿ, ಅವ್ರಿಗೆ ಸ್ಟೇಟಸ್ ಹಾಕ್ರಿ। ನೀವು ಒಂದೊಂದು ಬುಕ್ ಒಬ್ಬರಿಗೆ ಮಾರಿದ್ರೆ 1000 ಪೀಪಲ್ಸಿಗೆ ಮಾರಬೇಕಾಗುತ್ತೆ ಸರಿನಾ? ಹಾಗೆ ಅದ್ರ ಬದಲು ನೀವು ಒಬ್ಬೊಬ್ಬರು ಒಂದೊಂದೇ ತೊಗೊಳಲ್ಲ, ನಿಮಗೆ ತುಂಬಾ ತೊಗೊಳ್ತಾರೆ, ಒಬ್ಬರು 4-5 ಈ ಥರ ತೊಗೊಳ್ತಾರೆ। ಈಗ ಮ್ಯಾಥ್ಸ್ ಬುಕ್ ಇದೆ, ಡ್ರಾಯಿಂಗ್ ಬುಕ್ ಇದೆ, ಇಂಗ್ಲೀಷ್ ಬುಕ್ ಇದೆ, 4 ಲೈನ್ ಬುಕ್ ಇದೆ, ಈಗ ಒಂದು ಬುಕ್ಕು 300 ರುಪೀಸ್ ಇದೆ, ನೀವು ಎಷ್ಟಕ್ಕಾದರೂ ಮಾರ್ಕೋಬೋದು। ನಾನು ನಿಮಗೆ ಕಡಿಮೆ ರೇಟಲ್ಲೇ ಕೊಡ್ತೀನಿ, ನಿಮಗೆ ಎಷ್ಟು ಬೇಕು ಅಂತ ನನಗೆ ಈ ವಾಟ್ಸಪ್ ನಂಬರಲ್ಲಿ ವಾಟ್ಸಪ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನಿಮಗೆ ಅಡ್ರೆಸ್ಸಿಗೆ ಪೋಸ್ಟ್ ಮಾಡ್ತೀನಿ। ಡೆಲಿವರಿ ಚಾರ್ಜಸ್ಸು ಅದು ನಿಮ್ಮದೇ ಇರುತ್ತೆ, ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ, ಯಾಕಂದರೆ ನನಗೇನು ವರ್ಕೌಟ್ ಆಗೋಲ್ಲ, ನಾನು ಪೂರ್ತಿಯಾಗಿ ನನಗೇನು ಬಂದಿರುತ್ತೋ 10 ರೂಪಾಯಿ 20 ರೂಪಾಯಿ ಇಟ್ಕೊಂಡೇ ನಿಮಗೆ ಕೊಡ್ತಾ ಇದ್ದೀನಿ। ನೀವೇನಾದರೆ ಜಾಸ್ತಿ ಬುಕ್ ತೊಗೊಂಡ್ರೆ ಅದು ನಿಮಗೆ ಡೆಲಿವರಿ ಚಾರ್ಜಸ್ಸು ಸ್ವಲ್ಪ ಏನು ಹೊಡ್ತಾ ಬಿಡೋಲ್ಲ, ನೀವು 1-2 ತೊಗೊತೀನಿ ಅಂದರೆ ಡೆಲಿವರಿ ಚಾರ್ಜಸ್ಸೇ ಜಾಸ್ತಿ ಬಿದ್ದುಬಿಡುತ್ತೆ। ನೀವು ಈ ಥರ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕರೆ ಮಾಡಿ। ನೀವು ಮಾಡಬೇಕಾಗಿರೋದೇನು, ನೀವು 1 ಲಕ್ಷ ಒಂದೇ ತಿಂಗಳಲ್ಲಿ ಸಂಪಾದನೆ ಮಾಡಬೇಕು ಅಂದರೆ ನೀವು 1000 ಬುಕ್ ಸೇಲ್ ಮಾಡಿ, ಇದು ತುಂಬ ಕಷ್ಟ ಏನಲ್ಲ, ಆರಾಮ್ಸೆ ಸೇಲ್ ಮಾಡ್ಬೋದು। ಈ ನಂಬರಿಗೆ ನನ್ನ ನಂಬರಿಗೆ ಕಾಲ್ ಮಾಡಿ, ನಾನು ಕೊರಿಯರ್ ಮಾಡ್ತೀನಿ, ತೊಗೊಳ್ಳಿ, ಸೇಲ್ ಮಾಡಿ। ಈಗ ನಿಮ್ಮ ಹತ್ರ ಅಷ್ಟೊಂದು 1000 ಬುಕ್ಸ್ ತೊಗೊಳೋಕ್ಕೂ ನಿಮಗೆ ಹಣ ಇಲ್ವಾ? ಬೇಡ, ಒಂದು ಸಲ 7 ಬುಕ್ಕು ತೊಗೊಳ್ಳಿ, ನನ್ನ ಹತ್ರ ತೊಗೊಳ್ಳಿ, ಈಗ 7 ಬುಕ್ಕು ಆರ್ಡ್ರ್ ಮಾಡಿ, ಇದು 7 ಬುಕ್ಕನ್ನು ತೊಗೊಂಡೋಗ್ಬಿಟ್ಟು ನಿಮಗೆ ನಾನು ಕಡಿಮೆ ರೇಟಿಗೆ ಕೊಡ್ತೀನಿ। 300 ರುಪೀಸ್ ಇದೆ ಒಂದು ಬುಕ್ಕು, ನಾನು ನಿಮಗೆ 200 ರುಪೀಸೇ ಕೊಡ್ತೀನಿ, ನೀವು ಸ್ಟೋರ್ ಅವರಿಗೆ 250 ಕೊಟ್ಬಿಡಿ, ನೀವು 50 ರುಪೀಸ್ ಲಾಭ ಬಂತು ಅಂದ್ರೆ ನೀವು 1000 ರುಪೀಸ್ ಮಾಡಿರೋ, ಅಲ್ಲಿಗೆ 50,000 ರೂಪಾಯಿ ಬಂತು। ಅವ್ಯಾವ ಬುಕ್ ತೋರಿಸಿದ್ದೆ ಎಲ್ಲನೂ ಇದೇ ಥರ ರಬ್ ಮಾಡಿಬಿಟ್ಟು ಮತ್ತೆ ಬರೆಯುವಂಥದ್ದು, ಥಿಂಕ್ ಮಾಡಿ। ಬೇಕು ಅಂದರೆ ನಂದು ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ, ಕೊರಿಯರ್ ಮಾಡ್ತೀನಿ, ಖಂಡಿತವಾಗ್ಲೂ ತೊಗೊಂಡು ಸೇಲ್ ಮಾಡಿ। ಈಗೀಗ ನಿಮ್ಮ ಹತ್ರ ಹಣ ಇಲ್ವಾ, ಅಷ್ಟೊಂದು ಹಣ ಇಲ್ವಾ, ನೀವು ತೊಗೊಳೋಷ್ಟು, ನೀವು 1000 ಬುಕ್ ಸೇಲ್ ಮಾಡೋಷ್ಟು ಅಮೌಂಟ್ ಇಲ್ವಾ, ನಾನು ಒಂದು ಬುಕ್ನ 200 ರುಪೀಸ್ ಕೊಡ್ತೀನಿ, ಓಕೆ? 7 ಬುಕ್ಕಿಗೆ 1400 ರೂಪಾಯಿ ಆಗುತ್ತೆ, ಓಕೆ? 1400 ರೂಪಾಯಿನ ನೀವು ಹಾಕಿದ್ರೆ ನಾನು 7 ಬುಕ್ಸು ಕೊಡ್ತೀನಿ। ಅದು ಸ್ಕೂಲ್ ಮಕ್ಕಳೆಲ್ಲ ತೊಗೊಂಡ್ರು ಅಂದರೆ ಆರಾಮ್ಸೆ ನಿಮ್ಗೆ 1 ಸ್ಕೂಲಲ್ಲೇ 1000 ಬುಕ್ಕು, ಅದಕ್ಕಿಂತ ಜಾಸ್ತಿನೂ ಸೇಲ್ ಆಗ್ಬೋದು।
ಥಿಂಕ್ ಮಾಡಿ. ನೀವು ಬೇಕು ಅಂದರೆ ನಾನು ವಾಟ್ಸಪ್ ನಂಬರ್ ಹಾಕಿರ್ತೀನಿ, ವಾಟ್ಸಪ್ ಮಾಡಿ. ಇಷ್ಟು ಖರ್ಚು ಮಾಡಿ ನೀವು ಈ ಬುಕ್ಸ್ ತೊಗೊಂಡ್ರೆ ಖಂಡಿತವಾಗ್ಲೂ ನೀವು 100,000 ಸಂಪಾದನೆ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸ್ಕೆಚ್ ಪೆನ್ನಲ್ಲಿ ಬರೆದು ಬಟ್ಟೆಯಲ್ಲಿ ಒರೆಸಬಹುದಾದ, ಮಕ್ಕಳು ಅತಿ ಹೆಚ್ಚು ಇಷ್ಟಪಡುವ ಮತ್ತು ಉಪಯೋಗವಾಗುವ ಮ್ಯಾಜಿಕ್ ಬುಕ್ಸ್. ಫಸ್ಟ್ ಒನ್ ABCD ಇಂಗ್ಲಿಷ್ ಬುಕ್, ಸೆಕೆಂಡ್ ಒನ್ ಡ್ರಾಯಿಂಗ್ ಬುಕ್, ಥರ್ಡ್ ಒನ್ ಮ್ಯಾಥ್ಸ್ ಬುಕ್, ಫೋರ್ತ್ ಒನ್ ಮ್ಯಾಪ್ ಬುಕ್, ಫಿಫ್ತ್ ಒನ್ 4-ಲೈನ್ ಬುಕ್, ಸಿಕ್ಸ್ತ್ ಒನ್ 2-ಲೈನ್ ಬುಕ್, ಸೆವೆಂತ್ ಒನ್ ಫ್ಲೈಟ್ ವೈಟ್ ಬುಕ್. ಕೊಳ್ಳಲು ಮತ್ತು ಮಾರಲು ಸಂಪರ್ಕಿಸಿ. ಇದೇ ಪುಸ್ತಕವನ್ನ ಮನೆಯಲ್ಲಿಟ್ಟು ಸೇಲ್ ಮಾಡಿ ತಿಂಗಳಿಗೆ 100,000 ಸಂಪಾದಿಸ್ತಾ ಇದ್ದಾರೆ. ಕೂಡಲೇ ಕರೆ.